ನಮಸ್ಕಾರಗಳಿರೋ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗಿಡ ನಾನು ನಿಂಬೆಹಣ್ಣಿನ ಬಗ್ಗೆ ಸಾಕಷ್ಟು ಒಂದು ವಿಡಿಯೋಗಳನ್ನ ಮಾಡಿದ್ದೀನಿ ಒಂದು ಮಂತ್ರತಂತ್ರಗಳಿಗೆ ಈ ಒಂದು ನಿಂಬೆಹಣ್ಣಿನಿಂದ ಇದು ತುಂಬಾ ಒಂದು ಉಪಯೋಗಿಸಲಾಗುತ್ತೆ ಹಾಗಾಗಿ ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೆ ಹಾಗೆ ಯಾವ ರೀತಿ ಇದರಿಂದ ನೀವು ಉಪಯೋಗಗಳನ್ನ ಪಡ್ಕೋಬೋದು ಅನ್ನೋದನ್ನು ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೀನಿ ಇನ್ನೂ ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಉಪಾಯನ್ನು ಹೇಳ್ತಿದ್ದೀನಿ ಈ ಒಂದು ಉಪಾಯ ಕೂಡ ನೀವು ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಏನೇನು ಲಾಭಗಳು ಸಿಗುತ್ತೆ ಇದರಿಂದ ಇದನ್ನು ಹೇಗೆ ಮಾಡೋದು ಇಲ್ಲವನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡೋದನ್ನು ಕೂಡ ನೀವು ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆರೆ ಮೊದಲನೇದಾಗಿ ಈ ಒಂದು ಉಪಾಯ ನೀವು ಮಾಡೋದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಒಂದು ಎರಡು ಅಂದರೆ ಎರಡು ನೀವು ನಿಂಬೆಹಣ್ಣು ತೊಗೊಬೇಕು ಕರೆಕ್ಟಾಗಿ ಇರಬೇಕು ಯಾವುದೇ ರೀತಿಯಾದಂಥ ಒಂದು ಕಪ್ಪು ಕಲೆಗಳಿರಬಾರ್ದು ಹಾಗೆ ಒಂದು ಶುದ್ಧವಾಗಿರಬೇಕು ಅಂದರೆ ಕ್ಲೀನಾಗಿರಬೇಕು ಎಲ್ಲೂ ಕೂಡ ಈ ಒಂದು ಏನಾದರೂ ಒಂದು ಕಲೆಗಳಾಗಲಿ ಅಥವಾ ಅಂದರು ಗಾಯಗಳಾಗಲಿ ಅಂದರೆ ನಿಮಗೆ ಗೊತ್ತಿರ್ಬೋದು ಗಾಯಗಳು ಕೂಡ ಆಗಿರುತ್ತೆ ಈ ಒಂದು ಕಾಯಿಗಳಿಗೆ ಈ ರೀತಿ ಕೂಡ ಆಗಿರಬಾರ್ದು ತುಂಬಾ ಒಂದು ಫ್ರೆಶ್ ಆಗಿದ್ದರೆ ಒಳ್ಳೆಯದು ಇದನ್ನು ನೀವು ತೊಗೊಬೇಕು ಎರಡು ನಿಂಬೆಹಣ್ಣು ತೊಗೊಬೇಕಾಗತ್ತೆ ಇದಾದ ಮೇಲೆ ಏನು ಮಾಡಬೇಕು ಅಂದರೆ ನೀವು ಈ ಒಂದು ಗ್ಲಾಸಲ್ಲಿ ನೀರು ಹಾಕಿ ಈ ಒಂದು ಎರಡು ನಿಂಬೆಹಣ್ಣ ನೀವು ಅದರಲ್ಲಿ ಹಾಕಬೇಕಾಗತ್ತೆ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀವು ನೀರನ್ನು ಇಟ್ಟು ಸ್ವಲ್ಪ ಜಾಸ್ತಿನೇ ನೀರಿಡಿ ಆ ನೀರು ಕೊಡಬೇಕಾಗುತ್ತೆ ನಾನು ಯಾಕೆ ಅಂತ ಹೇಳ್ತೀನಿ ಮುಂದೆ ಈ ಒಂದು ಗ್ಲಾಸ್ನಲ್ಲಿ ಈ ಒಂದು ಎರಡು ನಿಂಬೆಹಣ್ಣು ನೀವು ಹಾಕಿ ಇಡಬೇಕಾಗತ್ತೆ ಅಂದರೆ ಒಂದು ರಾತ್ರಿ ಇಡಬೇಕಾಗತ್ತೆ ಇವಾಗ ನೀವು ಈ ಒಂದು ಬೆಳಗ್ಗೆ ಇಟ್ಟಿದ್ದೀರ ಅಂದರೆ ಅಂದರೆ ನಾಳೆ ಬೆಳಗ್ಗೆ ಇಡ್ತೀರ ಅಂದರೆ ಮುಂದಿನ ದಿನ ನಾಳೆ ಅಂದರೆ ನಾಳಿದ್ದು ನೀವು ಅದನ್ನು ವಾಪಸ್ ತೆಗಿಬೇಕಾಗತ್ತೆ ಇದಾದ ಮೇಲೆ ಏನು ಮಾಡಬೇಕು ಅಂದರೆ ಈ ಒಂದು ನಿಂಬೆಹಣ್ಣು ನೀವು ತೆಗಿಬೇಕಾಗತ್ತೆ ಹಾಗೆ ನೀರನ್ನು ಕೂಡ ಹಾಗೆ ಇಟ್ಕೊಳ್ಬೇಕಾಗತ್ತೆ ಒಂದು ನಿಂಬೆಹಣ್ಣು ತಗೊಳ್ಳಿ ಫಸ್ಟು ಒಂದು ನಿಂಬೆಹಣ್ಣಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ಇದನ್ನು ನೀವು ಒಂದು ನಾಲ್ಕು ಭಾಗ ಮಾಡಬೇಕಾಗುತ್ತೆ ನಾಲ್ಕು ರೀತಿ ಕಟ್ ಮಾಡಿಬಿಟ್ಟು ಅಂದರೆ ನಾಲ್ಕು ಭಾಗ ಮಾಡಿಬಿಟ್ಟು ಈ ಒಂದು ನಿಂಬೆಹಣ್ಣ ನಿಮ್ಮ ಒಂದು ನಾಲ್ಕು ಮೂಲೆ ಅಂದರೆ ಮನೆಯ ಒಂದು ಸುತ್ತ ನಾಲ್ಕು ಮೂಲೆ ಇರುತ್ತಲ್ಲ ಆ ಒಂದು ಮೂಲೆಗಳಲ್ಲಿ ನೀವು ನಿಂಬೆಹಣ್ಣು ಹಾಕಿ ಆ ಒಂದು ನೀರು ನೀರಿರುತ್ತಲ್ಲ ನಿಂಬೆಹಣ್ಣು ಜೊತೆ ನೀರು ನೀರಿಟ್ಟಿರ್ತಾರಲ್ಲ ಆ ನೀರನ್ನ ಸ್ವಲ್ಪ ನೀವು ಅದರ ಮೇಲೆ ಹಾಕಬೇಕಾಗತ್ತೆ ನಾಲ್ಕು ಕಡೆ ಹಾಕಬೇಕಾಗತ್ತೆ ಅಂದರೆ ನಾಲ್ಕು ದಿಕ್ಕಿಗೆ ನೀವು ಇದನ್ನು ಇಡಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಗೆ ಏನಾದ್ರೂ ಒಂದು ಯಾರಾದರೂ ಒಂದು ಮಂತ್ರ ಮಾಡಿಸಿದರೆ ಅಥವಾ ಒಂದು ದೋಷಗಳಿದ್ರೆ ನಿಮ್ಮ ಮನೆಗೆ ಅದು ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಲಾಭಗಳು ಕೂಡ ಸಿಗುತ್ತೆ ನೀವು ಹಾಂ ಬೇಡ್ಕೊಬೇಕಾಗತ್ತೆ ಈ ಒಂದು ಲಿಂಬಣ್ಣ ನೋಡ್ಕೊಂಡು ನೀವು ಬೇಡ್ಕೊಬೇಕಾಗತ್ತೆ ಈ ಒಂದು ಸಮಯದಲ್ಲಿ ನೀವು ಏನು ಬೇಡ್ಕೊಬೇಕು ಅಂದರೆ ನೀವು ಸಾಮಾನ್ಯವಾಗಿ ದೇವರ ಹತ್ರ ನೀವು ಹೇಗೆ ನೀವು ನನ್ನ ಕಷ್ಟಗಳನ್ನ ದೂರ ಮಾಡಪ್ಪ ಅಂತ ಹೇಗೆ ಕೇಳ್ಕೊಳ್ತಿರೋ ಅದೇ ರೀತಿ ನೀವು ಈ ಒಂದು ಅಂದರೆ ನೀವು ನಿಮ್ಮೆಣ್ಣ ಹೋಗಿ ನೀವು ಕಟ್ ಮಾಡಿ ಅಲ್ಲಿಟ್ಟು ಅಲ್ಲಿ ಇಡ್ತಿರ್ತಿರಲ್ಲ ಅಂದರೆ ಮೂಲೆಗಳಲ್ಲಿ ಇಡ್ತಿರಲ್ಲ ನಾಲ್ಕು ಮೂಲೆಗಳ ಮೂಲಗಳಲ್ಲಿ ಇಡಿ ಅಂತ ಹೇಳಿದ್ದೀನಲ್ಲ ಆ ಒಂದು ಟೈಮಲ್ಲಿ ನೀವು ನಮ್ಮ ಮನೆಗೆ ಯಾವುದೇ ರೀತಿಯಂಥ ಒಂದು ಕಷ್ಟ ಕೂಡ ಬರದೇ ಇರೋ ಹಾಗೆ ಮಾಡಪ್ಪ ಅಂತ ನೀವು ಕೇಳ್ಕೊಳ್ತಾ ಕೇಳ್ಕೊಳ್ತಾ ಅಂದರೆ ನಿಮ್ಮ ಮನಸ್ಸಲ್ಲೇ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಇದನ್ನು ಇಡಬೇಕಾಗತ್ತೆ ಇದರಿಂದ ನಿಮ್ಗೇನಾಗುತ್ತೆ ಅಂದರೆ ನಿಮ್ಮ ಮನೆಗೆ ಯಾವುದೇ ರೀತಿಯಂಥ ಒಂದು ಕಷ್ಟಗಳು ಕೂಡ ನಿಮಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಇದಾದ ಮೇಲೆ ನಿಮ್ಮ ಹತ್ರ ಇನ್ನೊಂದು ನಿಂಬೆಹಣ್ಣೆ ಇರುತ್ತಲ್ಲ ಅದನ್ನೇನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೋ ಅಂದರೆ ನಿಮ್ಮ ಮನೆಗೋಸ್ಕರ ಯಾರು ಕೆಲಸ ಮಾಡ್ತಾರಲ್ಲ ಅವರ ತಲೆಯ ಮೇಲೆ ಈ ಒಂದು ನಿಂಬೆಹಣ್ಣು ತೊಗೊಂಡೋಗಿ ನೀವು ಕ್ಲಾಕ್ ವೈಸು ಅಂದರೆ ಈ ಒಂದು ಗಡಿಯಾರ ಕಡಿಯಾರದ ಮುಳ್ಳು ಯಾವ ಕಡೆ ತಿರುಗುತ್ತೋ ಆ ಒಂದು ಡೈರೆಕ್ಷನಲ್ಲಿ ನೀವು ನಿವಾರಿಸ್ಬೇಕಾಗತ್ತೆ ಒಂದು ಏಳು ಸತಿ ನಿವಿಸ್ಬೇಕು ನಿಮ್ಮ ಮನೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅಂದರೆ ನಿಮ್ಮ ಮನೆಗೋಸ್ಕರ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ನೀವು ಈ ಒಂದು ನಿಂಬೆಹಣ್ಣೆಯನ್ನು ನೀವು ನಿವಾರಿಸ್ಕೊಬೇಕಾಗತ್ತೆ ಇದಾದ ಮೇಲೆ ಈ ಒಂದು ನಿಂಬೆಹಣ್ಣ ನೀವೇನು ಮಾಡಬೇಕು ಅಂದರೆ ನೀವು ಮೂರು ರೋಡು ಮೀಟ್ ಆಗುವಂಥ ಒಂದು ರೋಡು ಅಂದರೆ ಆ ಮೂರು ಮೂರು ಒಂದು ದಾರಿ ಇರುತ್ತೆ ಮೂರು ದಾರಿ ಒಂದೇ ಕಡೆ ಮೀಟ್ ಆಗ್ತಿರುತ್ತೆ ನಿಮಗೆ ಗೊತ್ತಿರ್ಬೋದು ಮೂರು ರೋಡ್ ಜಾಯಿನ್ ಆಗ್ತಿರುತ್ತೆ ಅಂಥ ಒಂದು ಜಾಗದಲ್ಲಿ ನೀವು ತೊಗೊಂಡೋಗಿ ಈ ಒಂದು ನಿಂಬೆಹಣ್ಣ ಎಸ್ ಎಸಿಬೇಕಾಗತ್ತೆ ಎಸ್ದಾದ ಮೇಲೆ ನೀವು ಹಿಂದೆ ತಿರ್ಗಿ ನೋಡಬಾರ್ದು ಹಾಗೆ ನಿಮ್ಮ ಮನೆಗೆ ಬರಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಸದಸ್ಯರು ನಿಮಗೆ ಕೆಲಸ ಮಾಡ್ತಿರ್ತಾರೆ ಮನೆಗೆ ಅವ್ರಿಗೆ ಕೆಲಸದಲ್ಲಿ ಏನಾದರೂ ಒಂದು ಉನ್ನತಿ ಸಿಗುತ್ತೆ ಅಥವಾ ಕೆಲಸದಲ್ಲಿ ಒಳ್ಳೆಯ ಒಂದು ಪ್ರಶಂಸೆ ಸಿಗುತ್ತೆ ಅಥವಾ ಕೆಲಸದಲ್ಲಿ ನಿಮ್ಗೆ ಒಂದು ಸಮ್ಮ ಸಂಬಳ ಏನಾದರೂ ಕಮ್ಮಿ ಬರ್ತದೆ ಅಂದರೆ ಆ ಒಂದು ಸಂಬಳ ಜಾಸ್ತಿ ಆಗ್ಬೋದು ಅಥವಾ ಯಾರಾದರೂ ನಿಮ್ಮ ಮನೆಯಲ್ಲಿ ಕೆಲಸ ಹುಡುಕ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಈ ರೀತಿ ಮಾಡ್ಬೋದು ನೀವು ಅವ್ರಿಗೂ ಕೂಡ ಕೆಲಸ ಸಿಗುವಂಥ ಒಂದು ಸಾಧ್ಯತೆ ತುಂಬಾ ಮನೆ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಉಪಾಯ ಮಾಡೋದರಿಂದ ಏನೇನು ಲಾಭಗಳಾಗುತ್ತೆ ಅಂತ ನಾನು ಮುಂಚೆನೇ ಹೇಳಿದೆ ಹಾಗೆ ಈ ಒಂದು ಉಪಾಯ ನೀವು ಮರಿದನೇ ಒಂದು ಸತಿ ಮಾ ಟ್ರೈ ಮಾಡಿ ನಿಮ್ಮ ಮನೆ ಎಲ್ಲರ ಮನೇಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ನನಗೆ ಗೊತ್ತು ನೀವು ಕೂಡ ಈ ಒಂದು ಉಪಾಯನ ನಿಮಗೆ ಮಾಡಿ ಮಾಡಿ ನೋಡಿ ಯಾಕಂದರೆ ಈ ಒಂದು ಉಪಾಯ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಿಮಗೆ ಎಂಥ ಒಂದು ಕಷ್ಟ ಇದ್ದರೂ ಕೂಡ ಆ ಒಂದು ಕಷ್ಟ ನಿಮಗೆ ಕಮ್ಮಿ ಆಗೇ ಆಗುತ್ತೆ ಅಂದರೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಹಾಗೆ ಈ ಒಂದು ಉಪಾಯ ಮಾಡಿದ್ಮೇಲೆ ನಿಮಗೆ ಏನಾದರೂ ಏನಾದರೂ ಲಾಭಗಳಾಗಿದ್ದರೆ ನಮ್ಮ ಒಂದು ಈ ವಿಡಿಯೋಗೆ ಕಮೆಂಟ್ ಸೆಕ್ಷನ್ಗೆ ಬಂದು ನೀವು ಮಿಸ್ ಮಾಡಿದೆ ಅದನ್ನು ನಮಗೆ ಹೇಳೋದನ್ನ ಮರಿಬೇಡಿ ಯಾಕಂದರೆ ಇದು ಅದನ್ನು ನಾನು ಪಿನ್ ಮಾಡ್ತೀನಿ ನಿಮಗೆ ವಿಶೇಷವಾಗಿ ಅಂದರೆ ಪಿನ್ ಮಾಡೋದಂದ್ರೆ ಎಲ್ಲರೂ ನೋಡೋ ಥರ ಮಾಡ್ತೀನಿ ಹಾಗಾಗಿ ನೀವು ಆದಷ್ಟು ಈ ಒಂದು ಎಕ್ಸ್ಪೀರಿಯೆನ್ಸನ್ನ ಕೂಡ ನೀವು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ